ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ಓಎಲ್ಐನ ಮುಖಾಂತರ 10ನೇ ತರಗತಿಯ ರಸಾಯನಶಾಸ್ತ್ರದ ಪಾಠವಾದ ಧಾತುಗಳ ಆವರ್ತನೀಯ ವರ್ಗೀಕರಣವನ್ನು ಕಲಿಯೋಣ. ಈ ಪಾಠದ ಕುರಿತು ಎರಡು ವಿಡಿಯೋಗಳನ್ನು ಮಾಡಲಾಗಿದೆ. ಇದು ಎರಡನೆಯ ವಿಡಿಯೋ. ಸ್ನೇಹಿತರೆ, ಈ ಪಾಠದ ಮೊದಲನೆಯ ವಿಡಿಯೋದಲ್ಲಿ ನಾವು ಡೋಪರೈನರ್ನ ತ್ರಿವಳಿಗಳು, ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮ ಹಾಗೂ ಮೆಂಡಲೀವ್ನ ಆವರ್ತಕ ಕೋಷ್ಟಕದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮೊದಲನೆಯ ವಿಡಿಯೋವನ್ನು ನೀವು ನೋಡಿಲ್ಲವೆಂದರೆ ಮೊದಲನೆಯ ವಿಡಿಯೋವನ್ನು ತಪ್ಪದೇ ನೋಡಿ. ಇಂದು ನಾವು ಆಧುನಿಕ ಆವರ್ತಕ ಕೋಷ್ಟಕ, ಎಲೆಕ್ಟ್ರಾನಿಕ್ ವಿನ್ಯಾಸ ಹಾಗೂ ಆಧುನಿಕ ಆವರ್ತಕ ಕೋಷ್ಟಕದ ಪ್ರವೃತ್ತಿಗಳ ಬಗ್ಗೆ ತಿಳಿಯೋಣ. ಹೆಚ್ಚಿನ ವಿವರಗಳಿಗಾಗಿ 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ ಎರಡನೆಯ ಭಾಗದ 5ನೇ ಅಧ್ಯಾಯವನ್ನು ಗಮನಿಸಿ. ಪ್ರಸ್ತುತ ದಿನಗಳಲ್ಲಿ ಮೆಂಡಲೀವ್ನ ಕೋಷ್ಟಕದ ಮಿತಿಗಳನ್ನು ಸರಿಪಡಿಸಿ ನಾವು ಆಧುನಿಕ ಆವರ್ತಕ ಕೋಷ್ಟಕವನ್ನು ಬಳಸುತ್ತಿದ್ದೇವೆ. ಈ ಕೋಷ್ಟಕದಲ್ಲಿ ಧಾತುಗಳನ್ನು ಪರಮಾಣು ರಾಶಿಯ ಬದಲಾಗಿ ಅವುಗಳ ಪರಮಾಣು ಸಂಖ್ಯೆ ಹಾಗೂ ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. 1913ರಲ್ಲಿ ಹೆನ್ರಿ ಮೋಸ್ಲೆಯವರು ಪರಮಾಣು ಸಂಖ್ಯೆಯು ಪರಮಾಣು ರಾಶಿಗಿಂತಲೂ ಹೆಚ್ಚು ಮೂಲಭೂತವಾದ ಲಕ್ಷಣವಾಗಿದೆ ಎಂದು ತೋರಿಸಿಕೊಟ್ಟರು. ಅಂದರೆ ಧಾತುವಿನ ಗುಣಗಳು ಪರಮಾಣು ರಾಶಿಗಿಂತಲೂ ಹೆಚ್ಚಾಗಿ ಪರಮಾಣು ಸಂಖ್ಯೆಯನ್ನು ಅವಲಂಬಿಸಿವೆ. ಪರಮಾಣು ಸಂಖ್ಯೆಯು ಪರಮಾಣುವಿನ ಬೀಜ ಕೇಂದ್ರದಲ್ಲಿನ ಒಟ್ಟು ಪ್ರೋಟಾನುಗಳ ಸಂಖ್ಯೆಯಾಗಿದೆ. ಒಂದು ಧಾತುವಿನಿಂದ ಅನುಕ್ರಮವಾಗಿ ಮುಂದಿನ ಮತ್ತೊಂದು ಧಾತುವಿಗೆ ಹೋದಾಗ ಪರಮಾಣು ಸಂಖ್ಯೆಯು ಒಂದು ಹೆಚ್ಚುತ್ತದೆ. ಆದ್ದರಿಂದ ಧಾತುಗಳನ್ನು ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ವಿಂಗಡಿಸುವುದರಿಂದ ಧಾತುವಿನ ಗುಣಗಳನ್ನು ಹೆಚ್ಚು ನಿಖರವಾಗಿ ಊಹಿಸಬಹುದು. ಆಧುನಿಕ ಆವರ್ತಕ ನಿಯಮ. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಇದು ಮೆಂಡಲೀವ್ನ ಆವರ್ತ ನಿಯಮದ ಬದಲಾವಣೆ. ಧಾತುವಿನ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಸ್ನೇಹಿತರೆ, ನೀವು ಆಧುನಿಕ ಆವರ್ತಕ ಕೋಷ್ಟಕವನ್ನ ಗಮನಿಸುತ್ತಿದ್ದೀರಾ. ಇದರಲ್ಲಿ 18 ಗುಂಪುಗಳಿವೆ, 7 ಆವರ್ತಗಳಿವೆ ಹಾಗೂ ಈ ಕೋಷ್ಟಕದಲ್ಲಿ ಧಾತುಗಳನ್ನು ಅವುಗಳ ಪರಮಾಣು ಸಂಖ್ಯೆಯ ಏರಿಕೆಯ ಕ್ರಮದಲ್ಲಿ ಜೋಡಿಸಲಾಗಿದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನದ ಬಗ್ಗೆ ತಿಳಿಯೋಣ. ಯಾವುದೇ ಒಂದು ಗುಂಪಿನಲ್ಲಿ ಕಂಡುಬರುವ ಎಲ್ಲಾ ಧಾತುಗಳು ಒಂದೇ ಸಂಖ್ಯೆಯ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತವೆ ಹಾಗೂ ಅತ್ಯಂತ ಹೊರ ಕವಚದಲ್ಲಿ ಒಂದೇ ರೀತಿಯ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿರುತ್ತವೆ. ಸ್ನೇಹಿತರೆ, ಈ ಕೋಷ್ಟಕವನ್ನು ಗಮನಿಸಿ. ಮೊದಲನೆಯ ಗುಂಪಿನಲ್ಲಿರುವ ಎಲ್ಲಾ ಧಾತುಗಳು ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನು ಹೊಂದಿವೆ ಹಾಗೂ NS1 ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿವೆ. ಅದೇ ರೀತಿಯಲ್ಲಿ ಎರಡನೆಯ ಗುಂಪಿನಲ್ಲಿರುವ ಎಲ್ಲಾ ಧಾತುಗಳು ಎರಡು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದು NS2 ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿವೆ. ಇದೇ ರೀತಿಯಲ್ಲಿ ಉಳಿದ ಗುಂಪುಗಳನ್ನು ನೀವು ಪರಿಶೀಲಿಸಬಹುದು. ಯಾವುದೇ ಒಂದು ಆವರ್ತದಲ್ಲಿನ ಧಾತುಗಳು ಒಂದೇ ಸಂಖ್ಯೆಯ ಕವಚಗಳನ್ನು ಹೊಂದಿವೆ ಹಾಗೂ ಎಡದಿಂದ ಬಲಕ್ಕೆ ಸಾಗಿದಂತೆ ಧಾತುಗಳ ಪರಮಾಣು ಸಂಖ್ಯೆಯು ಒಂದು ಹೆಚ್ಚುತ್ತದೆ. ಮೇಲಿನಿಂದ ಕೆಳಗೆ ಸಾಗಿದಂತೆ ಹೊಸ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಸೇರುತ್ತವೆ. ನೀವು ಗಮನಿಸಬಹುದು, ಒಂದನೆಯ ಆವರ್ತದಲ್ಲಿ ಎಲೆಕ್ಟ್ರಾನ್ಗಳು ಕೆ ಶೆಲ್ ಅನ್ನು ಸೇರಿದರೆ ಎರಡನೆಯ ಆವರ್ತದಲ್ಲಿ ಎಲೆಕ್ಟ್ರಾನ್ಗಳು ಎಲ್ ಶೆಲ್ ಅನ್ನು ಸೇರುತ್ತವೆ. ಅದೇ ರೀತಿಯಲ್ಲಿ ಮೂರನೇ ಆವರ್ತದಲ್ಲಿ ಎಲೆಕ್ಟ್ರಾನ್ಗಳು ಎಂ ಶೆಲ್ ಅನ್ನು ಸೇರುತ್ತವೆ. ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಾಗ ಪರಮಾಣು ಸಂಖ್ಯೆಯು ಒಂದು ಹೆಚ್ಚುತ್ತದೆ ಹಾಗೂ ಮೇಲಿನಿಂದ ಕೆಳಗೆ ಸಾಗಿದಾಗ ಹೊಸ ಕವಚಗಳಿಗೆ ಎಲೆಕ್ಟ್ರಾನ್ಗಳು ಸೇರ್ಪಡೆಯಾಗುತ್ತವೆ. ಸ್ನೇಹಿತರೆ, ಎಲೆಕ್ಟ್ರಾನಿಕ್ ವಿನ್ಯಾಸದ ಬಗ್ಗೆ ತಿಳಿಯೋಣ. ಒಂದು ಪರಮಾಣುವಿನ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಎಲೆಕ್ಟ್ರಾನ್ ವಿನ್ಯಾಸವೆಂದು ಕರೆಯುತ್ತೇವೆ. ಈ ಕೆಳಗಿನ ಚಿತ್ರದ ಪರಮಾಣುವನ್ನು ಗಮನಿಸಿ. ಇದರಲ್ಲಿ ಎಲೆಕ್ಟ್ರಾನ್ಗಳು ಎರಡು ಕವಚಗಳಲ್ಲಿ ಹಂಚಿಕೆಯಾಗಿವೆ, N=1 ಹಾಗೂ N=2. ಅಂದರೆ K
ಕೆ ಕವಚ ಹಾಗೂ ಎಲ್ ಕವಚ ಕಕ್ಷೆಗಳ ಸಂಖ್ಯೆ ಹಾಗೂ ಕವಚಗಳ ಹೆಸರನ್ನು ನೀವಿಲ್ಲಿ ಗಮನಿಸಬಹುದು ಕವಚಗಳ ಸಂಖ್ಯೆಯು ಅವುಗಳಲ್ಲಿರುವ ಉಪಕವಚಗಳ ಸಂಖ್ಯೆಯನ್ನು ಸೂಚಿಸುತ್ತವೆ ಅಂದರೆ n is equal to 1 ಮೊದಲನೆಯ ಕವಚದಲ್ಲಿ ಕೇವಲ ಒಂದು ಉಪಕವಚವಿದೆ ಅದು s ಉಪಕವಚ ಅದೇ ರೀತಿಯಲ್ಲಿ n is equal to 2 ಅಂದರೆ ಎರಡನೆಯ ಕವಚದಲ್ಲಿ ಎರಡು ಉಪಕವಚಗಳಿವೆ s ಹಾಗೂ p ಇದೇ ರೀತಿಯಲ್ಲಿ ಮುಂದುವರಿಯುತ್ತದೆ ಒಂದು ಕವಚವು ಗರಿಷ್ಠವಾಗಿ 2n square ಎಲೆಕ್ಟ್ರಾನ್ಗಳನ್ನು ಮಾತ್ರ ಹೊಂದಬಹುದು ಇದರಲ್ಲಿ n ಕವಚ ಸಂಖ್ಯೆಯನ್ನು ಸೂಚಿಸುತ್ತದೆ ಉಪಕವಚಗಳ ಗರಿಷ್ಠ ಎಲೆಕ್ಟ್ರಾನ್ ಮಿತಿ s ಉಪಕವಚವು ಕೇವಲ 2 ಎಲೆಕ್ಟ್ರಾನ್ಗಳನ್ನು ಮಾತ್ರ ಹೊಂದಬಹುದು p ಉಪಕವಚವು 6 ಎಲೆಕ್ಟ್ರಾನ್ಗಳು d ಉಪಕವಚವು 10 ಎಲೆಕ್ಟ್ರಾನ್ಗಳು ಹಾಗೂ f ಉಪಕವಚವು 14 ಎಲೆಕ್ಟ್ರಾನ್ಗಳನ್ನು ಮಾತ್ರ ಹೊಂದಬಹುದು ಸ್ನೇಹಿತರೆ ಈ ಕೆಳಗಿನ ಚಿತ್ರದಲ್ಲಿ ಕೆಲವು ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ನೀಡಲಾಗಿದೆ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಹಳ ಸುಲಭವಾಗಿ ಬರೆಯಬಹುದು ಗಮನಿಸಿ ಹೈಡ್ರೋಜನ್ ಹಾಗೂ ಹೀಲಿಯಂ ಧಾತುವಿನ 1 ಹಾಗೂ 2 ಎಲೆಕ್ಟ್ರಾನ್ಗಳು ಮೊದಲನೆಯ ಕೆ ಕವಚವನ್ನು ಸೇರುತ್ತದೆ ಕೆ ಕವಚವು ಕೇವಲ 2 ಎಲೆಕ್ಟ್ರಾನ್ಗಳನ್ನು ಮಾತ್ರ ಹೊಂದಬಹುದು ಆದ್ದರಿಂದ ಲಿಥಿಯಂ ಹಾಗೂ ಬೆರಿಲಿಯಂನ 3ನೇ ಹಾಗೂ 4ನೇ ಎಲೆಕ್ಟ್ರಾನ್ಗಳು ಎಲ್ ಕವಚದ 2s ಆರ್ಬಿಟಲ್ ಅನ್ನು ಸೇರುತ್ತದೆ 2s ಆರ್ಬಿಟಲ್ ಕೇವಲ 2 ಎಲೆಕ್ಟ್ರಾನ್ಗಳನ್ನು ಮಾತ್ರ ಹೊಂದಬಹುದು ಆದ್ದರಿಂದ ಬೋರಾನ್ನ 5ನೇ ಎಲೆಕ್ಟ್ರಾನ್ ಎಲ್ ಕವಚದ 2p ಆರ್ಬಿಟಲ್ ಅನ್ನು ಸೇರುತ್ತದೆ ಇದೇ ರೀತಿಯಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸವು ಮುಂದುವರಿಯುತ್ತದೆ ಹಾಗೂ ಸೋಡಿಯಂಗೆ ಬಂದಾಗ 1s 2s ಹಾಗೂ 2p ಆರ್ಬಿಟಲ್ ತಲಾ 2 2 ಹಾಗೂ 6 ಎಲೆಕ್ಟ್ರಾನ್ಗಳನ್ನು ಹೊಂದಬಹುದು ಹಾಗಾಗಿ ಸೋಡಿಯಂನ 11ನೇ ಎಲೆಕ್ಟ್ರಾನ್ m ಕವಚದ 3s ಆರ್ಬಿಟಲ್ ಅನ್ನು ಸೇರುತ್ತದೆ ಇದೇ ರೀತಿಯಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸವು ಮುಂದುವರಿಯುತ್ತದೆ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಹಾಗೂ ಸ್ಕ್ಯಾಂಡಿಯಂ ಧಾತುವನ್ನು ನೀವು ಗಮನಿಸಬಹುದು ಇಲ್ಲಿ 3p ಆರ್ಬಿಟಲ್ನ ನಂತರ ಎಲೆಕ್ಟ್ರಾನ್ ಅನ್ನು 3d ಅಲ್ಲಿ ತುಂಬುವುದರ ಬದಲಾಗಿ 4s ಆರ್ಬಿಟಲ್ ಅಲ್ಲಿ ತುಂಬಲಾಗಿದೆ ಇದಕ್ಕೆ ಕಾರಣವನ್ನು ನೀವು ನಿಮ್ಮ ಮುಂದಿನ ತರಗತಿಗಳಲ್ಲಿ ಕಲಿಯುತ್ತೀರಾ ಆಧುನಿಕ ಆವರ್ತಕ ಕೋಷ್ಟಕವನ್ನು ಎಲೆಕ್ಟ್ರಾನಿಕ್ ವಿನ್ಯಾಸದ ಆಧಾರದ ಮೇಲೆ 4 ಬ್ಲಾಕ್ಗಳಾಗಿ ವಿಂಗಡಿಸಲಾಗಿದೆ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯುವಾಗ ಕೊನೆಯ ಎಲೆಕ್ಟ್ರಾನ್ ಎಸ್ ಆರ್ಬಿಟಲ್ ಅನ್ನು ಸೇರಿದರೆ ಆ ಧಾತುಗಳು ಎಸ್ ಬ್ಲಾಕ್ಗೆ ಸೇರುತ್ತವೆ ಕೊನೆಯ ಎಲೆಕ್ಟ್ರಾನ್ ಪಿ ಆರ್ಬಿಟಲ್ ಅನ್ನು ಸೇರಿದರೆ ಆ ಧಾತುಗಳು ಪಿ ಬ್ಲಾಕ್ಗೆ ಸೇರುತ್ತವೆ ಕೊನೆಯ ಎಲೆಕ್ಟ್ರಾನ್ ಅತಿ ಹೊರಗಿನ ಕವಚದ ಹಿಂದಿನ ಡಿ ಆರ್ಬಿಟಲ್ ಅನ್ನು ಸೇರಿದರೆ ಆ ಧಾತುಗಳು ಡಿ ಬ್ಲಾಕ್ಗೆ ಸೇರುತ್ತವೆ ಅದೇ ರೀತಿಯಲ್ಲಿ ಕೊನೆಯ ಎಲೆಕ್ಟ್ರಾನ್ ಅತಿ ಹೊರಗಿನ ಕವಚದ ಹಿಂದಿನ ಎರಡನೆಯ ಎಫ್ ಆರ್ಬಿಟಲ್ ಅನ್ನು ಸೇರಿದರೆ ಆ ಧಾತುಗಳು ಎಫ್ ಬ್ಲಾಕ್ಗೆ ಸೇರುತ್ತವೆ ಈ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಯಾವುದಾದರೂ ಒಂದು ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯಿರಿ ಅದರ ಆಧಾರದ ಮೇಲೆ ಆ ಧಾತುವಿನ ಗುಂಪು ಹಾಗೂ ಆವರ್ತವನ್ನು ಕಂಡುಹಿಡಿಯಿರಿ ನಿಮ್ಮ ಉತ್ತರವನ್ನು ನಂತರ ಈ ಕೋಷ್ಟಕದೊಂದಿಗೆ ಪರಿಶೀಲಿಸಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುವೊಂದರ ಸ್ಥಳವನ್ನು ಕಂಡುಹಿಡಿಯುವುದರಿಂದ ಆ ಧಾತುವಿನ ವೇಲೆನ್ಸಿ ಪರಮಾಣು ಗಾತ್ರ ಕ್ರಿಯಾತ್ಮಕತೆ ಲೋಹೀಯ ಗುಣ ಹೀಗೆ ಹಲವಾರು ಗುಣಧರ್ಮಗಳನ್ನು ಬಹಳ ಸುಲಭವಾಗಿ ಊಹಿಸಬಹುದು ಇದು ಆವರ್ತಕ ಕೋಷ್ಟಕದ ಮುಖ್ಯ ಉಪಯೋಗ ಸ್ನೇಹಿತರೆ ಆಧುನಿಕ ಆವರ್ತಕ ಕೋಷ್ಟಕದ ಪ್ರವೃತ್ತಿಗಳನ್ನು ಗಮನಿಸೋಣ ಮೊದಲನೆಯದಾಗಿ ವೇಲೆನ್ಸಿ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ವೇಲೆನ್ಸಿ ಎಂದು ಕರೆಯಲಾಗುತ್ತದೆ ಪರಮಾಣುವಿನ ಹೊರಕವಚದಲ್ಲಿನ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇದನ್ನು ನಿರ್ಧರಿಸುತ್ತವೆ ಪರಮಾಣುಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನು ಹೊಂದಲು ಅಥವಾ ಸಂಪೂರ್ಣವಾಗಿ ತುಂಬಿದ ಹೊರಕವಚವನ್ನು ಹೊಂದಲು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ ರಾಜಾನಿಲಗಳಾದ ಹೀಲಿಯಂ ನಿಯಾನ್
ಆರ್ಗನ್ ಹಾಗೂ ಇನ್ನಿತರ ಧಾತುಗಳು ಎನ್ಎಸ್ ಟು ಎನ್ಪಿ ಸಿಕ್ಸ್ ವಿನ್ಯಾಸವನ್ನು ಹೊಂದಿವೆ ಅಥವಾ ಪೂರ್ಣವಾಗಿ ತುಂಬಿದ ಹೊರಕವಚಗಳನ್ನು ಹೊಂದಿವೆ ಆದ್ದರಿಂದ ಈ ಧಾತುಗಳು ಅತ್ಯಂತ ಸ್ಥಿರವಾಗಿರುತ್ತವೆ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸದಿಂದ ಆ ಧಾತುವಿನ ವೇಲೆನ್ಸಿಯನ್ನು ಕಂಡುಹಿಡಿಯಬಹುದು ಧಾತುಗಳು ತಮ್ಮ ಸಮೀಪದಲ್ಲಿರುವ ರಾಜಾನಿಲಗಳ ವಿನ್ಯಾಸವನ್ನು ಹೊಂದಲು ರಾಸಾಯನಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುತ್ತವೆ ಉದಾಹರಣೆಗೆ ಮೊದಲನೆಯ ಗುಂಪಿನ ಧಾತುಗಳು ತಮ್ಮ ಸಮೀಪದ ರಾಜಾನಿಲಗಳ ವಿನ್ಯಾಸವನ್ನು ಹೊಂದಲು ಒಂದು ಎಲೆಕ್ಟ್ರಾನ್ ಅನ್ನು ಕಳೆದುಕೊಳ್ಳುತ್ತವೆ ಅದೇ ರೀತಿಯಲ್ಲಿ 17ನೇ ಗುಂಪಿನ ಧಾತುಗಳು ತಮ್ಮ ಸಮೀಪದ ರಾಜಾನಿಲಗಳ ವಿನ್ಯಾಸವನ್ನು ಹೊಂದಲು ಒಂದು ಎಲೆಕ್ಟ್ರಾನ್ ಅನ್ನು ಪಡೆದುಕೊಳ್ಳುತ್ತವೆ ಎರಡನೆಯ ಪ್ರವೃತ್ತಿ ಪರಮಾಣು ಗಾತ್ರ ಅಥವಾ ಅಟಾಮಿಕ್ ಸೈಜ್ ಒಂದು ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರಕವಚದ ನಡುವಿನ ಅಂತರವನ್ನು ಪರಮಾಣು ಗಾತ್ರ ಎಂದು ಕರೆಯಬಹುದು ಸ್ನೇಹಿತರೆ ನೀವು ಹಿಂದಿನ ಸ್ಲೈಡ್ ನಲ್ಲಿ ಗಮನಿಸಿರಬಹುದು ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗುವಾಗ ಪರಮಾಣು ಗಾತ್ರವು ಕಡಿಮೆಯಾಗುತ್ತದೆ ಅದೇ ರೀತಿಯಲ್ಲಿ ಒಂದು ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಸಾಗುವಾಗ ಪರಮಾಣು ಗಾತ್ರವು ಹೆಚ್ಚುತ್ತದೆ ಇದಕ್ಕೆ ಕಾರಣವನ್ನು ತಿಳಿಯೋಣ ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ಸಂಖ್ಯೆಯು ಹೆಚ್ಚುತ್ತದೆ ಅದೇ ರೀತಿಯಲ್ಲಿ ಹೊರಕವಚದಲ್ಲಿ ಎಲೆಕ್ಟ್ರಾನ್ಗಳು ಸಹ ಹೆಚ್ಚುತ್ತವೆ ಹೆಚ್ಚುವ ಪ್ರೋಟಾನ್ಗಳ ಸಂಖ್ಯೆಯು ಎಲೆಕ್ಟ್ರಾನ್ಗಳನ್ನು ತಮ್ಮ ಹತ್ತಿರಕ್ಕೆ ಸೆಳೆಯಲು ಪ್ರಯತ್ನಿಸುತ್ತವೆ ಈ ಪ್ರಕ್ರಿಯೆಯಲ್ಲಿ ಪರಮಾಣು ಗಾತ್ರವು ಕಡಿಮೆಯಾಗುತ್ತದೆ ಅದೇ ರೀತಿಯಲ್ಲಿ ಒಂದು ಗುಂಪಿನಲ್ಲಿ ಮೇಲಿನಿಂದ ಕೆಳಗೆ ಸಾಗುವಾಗ ಪರಮಾಣುವಿಗೆ ಹೊಸ ಕವಚಗಳು ಸೇರ್ಪಡೆಯಾಗುತ್ತವೆ ಹೀಗೆ ಸೇರ್ಪಡೆಯಾಗುವ ಹೊಸ ಕವಚವು ಪರಮಾಣುವಿನ ಬೀಜ ಕೇಂದ್ರದೊಂದಿಗೆ ಹೊರಗಿನ ಕವಚದ ಅಂತರವನ್ನು ಹೆಚ್ಚಿಸುತ್ತವೆ ಆದ್ದರಿಂದ ಪರಮಾಣು ಗಾತ್ರವು ಹೆಚ್ಚಾಗುತ್ತದೆ ಈ ಚಿತ್ರದಲ್ಲಿ ಪರಮಾಣು ಗಾತ್ರವು ಒಂದು ಆವರ್ತದಲ್ಲಿ ಹಾಗೂ ಗುಂಪಿನಲ್ಲಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀವು ಗಮನಿಸಬಹುದು ಮೂರನೆಯ ಪ್ರವೃತ್ತಿ ಅಯಾನೀಕರಣ ಶಕ್ತಿ ಅಥವಾ ಅಯನೈಸೇಷನ್ ಎನರ್ಜಿ ಒಂದು ಸ್ವತಂತ್ರ ಹಾಗೂ ತಟಸ್ಥ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ ಅನ್ನು ಪರಮಾಣುವಿನಿಂದ ಹೊರತೆಗೆಯಲು ಬೇಕಾಗುವ ಕನಿಷ್ಠ ಶಕ್ತಿಯನ್ನು ಅಯಾನೀಕರಣ ಶಕ್ತಿ ಎನ್ನುವರು ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಅಯಾನೀಕರಣ ಶಕ್ತಿಯು ಹೆಚ್ಚಾಗುತ್ತದೆ ಇದಕ್ಕೆ ಕಾರಣ ಎಡದಿಂದ ಬಲಕ್ಕೆ ಸಾಗುವಾಗ ಪರಮಾಣು ಗಾತ್ರವು ಕಡಿಮೆಯಾಗುತ್ತಾ ಹೋಗುತ್ತದೆ ಹಾಗೆ ಹೊರಕವಚದ ಎಲೆಕ್ಟ್ರಾನ್ಗಳ ಮೇಲೆ ನ್ಯೂಕ್ಲಿಯಸ್ನ ಹಿಡಿತ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಕಾರಣದಿಂದಾಗಿ ಎಲೆಕ್ಟ್ರಾನ್ ಅನ್ನು ಪರಮಾಣುವಿಂದ ಹೊರತೆಗೆಯಲು ಹೆಚ್ಚು ಶಕ್ತಿಯನ್ನು ಬಳಸಬೇಕಾಗುತ್ತದೆ ಅದೇ ರೀತಿಯಲ್ಲಿ ಒಂದು ಗುಂಪಿನಲ್ಲಿ ಮೇಲಿನಿಂದ ಕೆಳಗೆ ಸಾಗಿದಂತೆ ಅಯಾನೀಕರಣ ಶಕ್ತಿಯು ಕಡಿಮೆಯಾಗುತ್ತದೆ ಇದಕ್ಕೆ ಕಾರಣ ಗುಂಪಿನಲ್ಲಿ ಮೇಲಿನಿಂದ ಕೆಳಗೆ ಸಾಗಿದಂತೆ ಪರಮಾಣು ಗಾತ್ರವು ಹೆಚ್ಚಾಗುತ್ತದೆ ಹಾಗೆಯೇ ಹೊರಕವಚದ ಎಲೆಕ್ಟ್ರಾನ್ಗಳ ಮೇಲೆ ನ್ಯೂಕ್ಲಿಯಸ್ನ ಹಿಡಿತವು ಕಡಿಮೆಯಾಗುತ್ತಾ ಹೋಗುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ಗಳನ್ನು ಬಹಳ ಸುಲಭವಾಗಿ ಕಡಿಮೆ ಶಕ್ತಿಯೊಂದಿಗೆ ಹೊರತೆಗೆಯಬಹುದು ಈ ಚಿತ್ರದಲ್ಲಿ ಒಂದು ಗುಂಪಿನಲ್ಲಿ ಹಾಗೂ ಒಂದು ಆವರ್ತದಲ್ಲಿ ಪರಮಾಣು ಗಾತ್ರವು ಹಾಗೂ ಅಯಾನೀಕರಣ ಶಕ್ತಿಯು ಹೇಗೆ ಬದಲಾಗುತ್ತದೆ ಎಂಬುದನ್ನು ಗಮನಿಸಬಹುದು ನಾಲ್ಕನೆಯ ಪ್ರವೃತ್ತಿ ಲೋಹೀಯ ಹಾಗೂ ಅಲೋಹೀಯ ಗುಣಗಳು ಲೋಹಗಳು ಬಂಧಗಳನ್ನು ಉಂಟು ಮಾಡುವಾಗ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುತ್ತವೆ ಆದ್ದರಿಂದ ಅವು ವಿದ್ಯುದ್ದನೀಯ ಅಥವಾ ಎಲೆಕ್ಟ್ರೋಪಾಸಿಟಿವ್ ಅಲೋಹಗಳು ಬಂಧವನ್ನು ಉಂಟು ಮಾಡುವಾಗ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುತ್ತವೆ ಆದ್ದರಿಂದ ಅವು ವಿದ್ಯುದ್ರುಣೀಯ ಅಥವಾ ಎಲೆಕ್ಟ್ರೋನೆಗೆಟಿವ್ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದು ಜಿಗ್ಜ್ಯಾಗ್ ಅಥವಾ ಅಂಕುಡೊಂಕಾದ ಗೆರೆಯನ್ನು ನೀವು ಗಮನಿಸಬಹುದು ಈ ಗೆರೆಯ ಎಡಭಾಗದಲ್ಲಿ ನೀಲಿ ಬಣ್ಣದಲ್ಲಿರುವ ಧಾತುಗಳು ಲೋಹಗಳು ಹಾಗೂ ಈ ಗೆರೆಯ ಬಲಭಾಗದಲ್ಲಿ
ಹಳದಿ ಬಣ್ಣದಲ್ಲಿರುವ ಧಾತುಗಳು ಅಲೋಹಗಳು. ಲೋಹಗಳು ಹಾಗೂ ಅಲೋಹಗಳ ನಡುವೆ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ, ಟೆಲ್ಯೂರಿಯಂ ಹಾಗೂ ಪೊಲೋನಿಯಂ ಧಾತುಗಳಿವೆ. ಈ ಧಾತುಗಳು ಲೋಹಗಳು ಹಾಗೂ ಅಲೋಹಗಳು ಎರಡರ ಗುಣಗಳನ್ನು ಹೊಂದಿವೆ. ಇವುಗಳನ್ನು ಲೋಹಾವಗಳೆಂದು ಕರೆಯುತ್ತೇವೆ. ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಾಗ ಲೋಹೀಯ ಗುಣಗಳು ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ಎಡದಿಂದ ಬಲಕ್ಕೆ ಸಾಗಿದಾಗ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಮೇಲೆ ನ್ಯೂಕ್ಲಿಯಸ್ನ ಹಿಡಿತ ಹೆಚ್ಚಾಗುತ್ತದೆ. ಆದ್ದರಿಂದ ಧಾತುಗಳು ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗೂ ಒಂದು ಗುಂಪಿನಲ್ಲಿ ಮೇಲಿನಿಂದ ಕೆಳಗೆ ಸಾಗಿದಾಗ ಲೋಹೀಯ ಗುಣಗಳು ಹೆಚ್ಚಾಗುತ್ತದೆ. ಇದಕ್ಕೆ ಕಾರಣ ಮೇಲಿನಿಂದ ಕೆಳಗೆ ಸಾಗಿದಾಗ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಮೇಲೆ ನ್ಯೂಕ್ಲಿಯಸ್ನ ಹಿಡಿತ ಕಡಿಮೆಯಾಗುತ್ತದೆ. ಆದ್ದರಿಂದ ಧಾತುಗಳು ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳಬಹುದು. ಧಾತುಗಳ ಲೋಹೀಯ ಹಾಗೂ ಅಲೋಹೀಯ ಗುಣಗಳು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ನೀವು ಈ ಚಿತ್ರದಲ್ಲಿ ಗಮನಿಸಬಹುದು. ಈ ವಿಡಿಯೋದಲ್ಲಿ ನಾವು ಆಧುನಿಕ ಆವರ್ತಕ ಕೋಷ್ಟಕ ಹಾಗೂ ಅದರ ಸಾಧನೆಗಳನ್ನು ಗಮನಿಸಿದೆವು. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನದಿಂದ ಅವುಗಳ ಗುಣಧರ್ಮವನ್ನು ಹೇಗೆ ಊಹಿಸುವುದು ಎಂಬುದನ್ನು ನೋಡಿದೆವು. ಎಲೆಕ್ಟ್ರಾನಿಕ್ ವಿನ್ಯಾಸ, ಪರಮಾಣು ಗಾತ್ರ, ಅಯಾನೀಕರಣ ಶಕ್ತಿ ಹಾಗೂ ಲೋಹೀಯ ಗುಣಗಳು ಆವರ್ತಕ ಕೋಷ್ಟಕದಲ್ಲಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಗಮನಿಸಿದೆವು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಫೇಸ್ಬುಕ್ನಲ್ಲಿ OLI ಪೇಜ್ ಅನ್ನು ಲೈಕ್ ಮಾಡಿ. ಈ ವಿಡಿಯೋದ ಅಗತ್ಯವಿರುವ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ OLI ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂದಿನ ವಿಷಯವನ್ನು ನಾನು ನಿಮಗೆ ಸಂಪೂರ್ಣವಾಗಿ ಅರ್ಥ ಮಾಡಿಸುವುದರಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ಭಾವಿಸುತ್ತಾ ಹೊರಡುತ್ತಾ ಇದ್ದೇನೆ. ಧನ್ಯವಾದಗಳು.